ಸಿಎಂ ಸಿದ್ದರಾಮಯ್ಯ ವಿರುದ್ಧ ಬಿಕೆ ಹರಿಪ್ರಸಾದ್ ಅಸಮಾಧಾನ ವಿಚಾರ. ಹರಿಪ್ರಸಾದ್ ಯಾವ ಉದ್ದೇಶದಲ್ಲಿ ಹೇಳಿಕೆ ನೀಡಿದ್ದಾರೋ ಗೊತ್ತಿಲ್ಲ. ಅಧಿಕಾರ ಕೊಡುವ ನಿರ್ಧಾರ ಹೈಕಮಾಂಡ್ಗೆ ಬಿಟ್ಟಿತ್ತು. ಬಳ್ಳಾರಿಯ ಕೊಟ್ಟೂರಲ್ಲಿ ಮಾಜಿ ಸಂಸದ ವಿಎಸ್ ಉಗ್ರಪ್ಪ ಕೂಡ ಮಾತನಾಡಿದ್ದಾರೆ. ಹರಿಪ್ರಸಾದ್ ಅವರು ಯಾವ ಉದ್ದೇಶದಲ್ಲಿ ಈ ಹೇಳಿಕೆ ನೀಡಿದ್ದಾರೆ ನನಗೆ ಗೊತ್ತಿಲ್ಲ. ಆದರೆ ಯಾವುದೇ ವ್ಯಕ್ತಿಗೆ ಅಧಿಕಾರವನ್ನು ಕೊಡುವ ನಿರ್ಧಾರ ಹೈಕಮಾಂಡ್ಗೆ ಇರುತ್ತೆ. ಇದು ಬಳ್ಳಾರಿಯ ಕೊಟ್ಟೂರಲ್ಲಿ ಮಾಜಿ ಸಂಸದ ವಿಎಸ್ ಉಗ್ರಪ್ಪ ಅವರು ನೀಡಿರುವಂತಹ ಹೇಳಿಕೆ. ಆರ್ ಬಿ ತಿಮ್ಮಾಪುರ್ ಅವರು ಮಾತನಾಡಿದ್ರು, ಅದರ ನಂತರದಲ್ಲಿ ಈಗ ಬಳ್ಳಾರಿಯ ಕೊಟ್ಟೂರಲ್ಲಿ ಮಾಜಿ ಸಂಸದ ವಿಎಸ್ ಉಗ್ರಪ್ಪ ಅವರು ಕೂಡ ಹೇಳಿಕೆ ಕೊಟ್ಟಿದ್ದಾರೆ, ರಿಯಾಕ್ಟ್ ಮಾಡಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ. ಇಷ್ಟೇ ಹೇಳಿಕೆ ಬಯಸ್ತೇನೆ. ಯಾವ ಕಾಂಟೆಕ್ಸ್ಟ್ ಅಲ್ಲಿ ಮಾನ್ಯ ಹರಿಪ್ರಸಾದ್ ಅವರು ಹೇಳಿದ್ದಾರೆ ನನಗೆ ಗೊತ್ತಿಲ್ಲ. ಅವರು ಹಿರಿಯ ನಾಯಕರು, ರಾಷ್ಟ್ರ ಮಟ್ಟದಲ್ಲಿ ರಾಜಕಾರಣ ಮಾಡ್ತಾರೆ. ಹಾಗಾಗಿ ಒಬ್ಬ ಜವಾಬ್ದಾರಿಯುತ ಪಕ್ಷದ ಪದಾಧಿಕಾರಿಯಾಗಿ, ಒಬ್ಬ ಮಾಜಿ ಸಂಸತ್ ಸದಸ್ಯನಾಗಿ, ಒಬ್ಬ ಮಾಜಿ ವಿರೋಧ ಪಕ್ಷದ ನಾಯಕನಾಗಿ ನಾನು ಈ ವಿಚಾರವಾಗಿ ಸಾರ್ವಜನಿಕವಾಗಿ ಯಾವುದೇ ಅಭಿಪ್ರಾಯವನ್ನು ವ್ಯಕ್ತಪಡಿಸಲಿಕ್ಕೆ ಹೋಗುತ್ತೆ. ಯಾವ ಕಾಂಟೆಕ್ಸ್ಟಲ್ಲಿ ಅವರು ಹೇಳಿಕೆ ಮಾಡಿದ್ದಾರೆ ನನಗೆ ಗೊತ್ತಿಲ್ಲ. ಬಟ್ ನಾನು ಇಷ್ಟು ಮಾತ್ರ ಹೇಳ್ತೇನೆ, ರಾಜ್ಯ ಸರ್ಕಾರ ಅತ್ಯಂತ ಜನಪರವಾಗಿ ಕೆಲಸ ಮಾಡ್ತಾ ಇದೆ. ಸೊ ಏನು ಈ ಸಮಸ್ಯೆಗಳು ಅಥವಾ ಈ ಹಿನ್ನೆಲೆಯಲ್ಲಿ ಯಾವ ಕಾಂಟೆಕ್ಸ್ಟಲ್ಲಿ ಹೇಳಿದ್ದಾರೆ, ನಾನು ಬೆಂಗಳೂರಿಗೆ ಹೋದ್ಮೇಲೆ ಈ ವಿಚಾರವಾಗಿ ಸಂಬಂಧಪಟ್ಟಂಥವರ ಜೊತೆಯಲ್ಲಿ ಮಾತನಾಡಿ, ಸೊ ಇದಕ್ಕೆ ಏನು ಕಾರಣಗಳಿದ್ದಾವೆ, ಯಾವ ಕಾಂಟೆಕ್ಸ್ಟಲ್ಲಿ ಹೇಳಿದ್ದಾರೆ ಅಂತ ತಿಳ್ಕೊಂಡಾದ್ಮೇಲೆ ನಾನು ಇದರ ಬಗ್ಗೆ ರಿಯಾಕ್ಟ್ ಮಾಡ್ತೇನೆ ಹೊರತು, ಸೊ ಇದನ್ನು ಮಾಧ್ಯಮಗಳಲ್ಲಿ ಬಂದಿರುವಂಥ ಒಂದೇ ಕಾರಣದಿಂದ ನಾನು ರಿಯಾಕ್ಟ್ ಮಾಡಲಿಕ್ಕೆ ಹೋಗೋದಿಲ್ಲ. ಯಾಕಂದರೆ ಪಕ್ಷದ ಪ್ರಶ್ನೆ ಇಲ್ಲಿ ಅಡಕ ಆಗಿರೋದ್ರಿಂದ, ಸೊ ನಾನೊಬ್ಬನೇ ರಿಯಾಕ್ಟ್ ಮಾಡುವಂಥದ್ದಾಗಲಿ ಅಥವಾ ಇದು ಯಾಕೆ ಅವ್ರು ಹೇಳಿದ್ದಾರೆ, ಯಾವ ಕಾಂಟೆಕ್ಸ್ಟಲ್ಲಿ ಹೇಳಿದ್ದಾರೆ ಏನು ಗೊತ್ತಿಲ್ಲದೆ ಇರತಕ್ಕಂಥ ಹಿನ್ನೆಲೆಯಲ್ಲಿ ನಾನು ಈ ಹಂತದಲ್ಲಿ ಯಾವುದೇ ವಿಧವಾದಂಥ ರಿಯಾಕ್ಷನನ್ನು ಇದರ ಬಗ್ಗೆ ಕೊಡೋದಕ್ಕೆ ಹೋಗೋದಿಲ್ಲ. ಸರ್ಕಾರ ಮತ್ತು ಪಕ್ಷ ಅತ್ಯಂತ ಬದ್ಧತೆಯಿಂದ ಜನತೆಗೆ ಕೊಟ್ಟಿರತಕ್ಕಂಥ ಆಶ್ವಾಸನೆಗಳನ್ನು ಈಡೇರಿಸ್ತಕ್ಕಂಥದ್ರಲ್ಲಿ ಕೆಲಸ ಮಾಡ್ತಾ ಇದೆ ಅನ್ನೋದು ಎಲ್ರಿಗೂ ಗೊತ್ತಿರತಕ್ಕಂಥ ವಿಚಾರ ಅಂತ ಹೇಳಿ ಹೇಳಿಕೆ ಬಯಸ್ತೀನಿ. ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್ ಲೈವ್ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಸುರೇಶ್, ಹರಿಪ್ರಸಾದ್ ನೀಡಿದಂತಹ ಹೇಳಿಕೆ ಬಹಳಷ್ಟು ಗೊಂದಲಗಳಿಗೆ ಕಾರಣವಾಗ್ತಾ ಇದೆ ಕಾಂಗ್ರೆಸ್ನಲ್ಲಿ. ಈಗ ಕೆಲವೊಂದಿಷ್ಟು ದಿನಗಳಿಂದ ಕಾಂಗ್ರೆಸ್ನಲ್ಲಿ ಈ ಬಣ ರಾಜಕೀಯ ಸ್ಟಾಪ್ ಆಗಿತ್ತು, ಈಗ ಈ ಹೇಳಿಕೆಯಿಂದ ಮತ್ತೆ ಮುನ್ನೆಲೆಗೆ ಬರುತ್ತಾ ಈ ಬಣ ರಾಜಕೀಯ ಅಂತ? ಅರುಣ್, ಬಿ ಕೆ ಹರಿಪ್ರಸಾದ್ ಒಬ್ಬ ಪ್ರಬಲ ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದರು. ಪರಿಷತ್ನಲ್ಲಿ ಅವರು ವಿಪಕ್ಷ ನಾಯಕರಾಗಿ ಕೂಡ ಕೆಲಸವನ್ನು ಮಾಡಿದರು. ಬಿ ಜೆ ಪಿಯ ವಿರುದ್ಧ ಸಾಕಷ್ಟು ಒಳ್ಳೆಯ ರೀತಿಯಲ್ಲಿ ಹೋರಾಟ ಮಾಡ್ತಿದ್ದರು. ಒಂದು ರೀತಿ ಒಳ್ಳೆಯ ಮಾತುಗಳಿಂದ ಕಟ್ಟಿಹಾಕುವಂಥ ಪ್ರಯತ್ನವನ್ನು ಕೂಡ ಪರಿಷತ್ನಲ್ಲಿ ಅವರು ಮಾಡ್ತಿದ್ದರು. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಬಿ ಕೆ ಹರಿಪ್ರಸಾದ್ ಕೂಡ ಬಹಳಷ್ಟು ಆಸೆ ಇಟ್ಕೊಂಡಿದ್ದರು, ನನಗೂ ಕೂಡ ಸಚಿವ ಸ್ಥಾನ ಸಿಗಬಹುದು ಅಂತ. ಆದರೆ ಯಾವಾಗ ಅವರಿಗೆ ಸಚಿವ ಸ್ಥಾನ ಮಿಸ್ ಆಯಿತೋ ಅವರು ಒಂದಷ್ಟು ಅಸಮಾಧಾನಗೊಂಡರು ಅಂತಲೇ ಹೇಳ್ಬೋದು. ಈ ಕಳೆದ ವಾರವಷ್ಟೇ ಮುಕ್ತಾಯಗೊಂಡಂತಹ ಅಧಿವೇಶನದಲ್ಲಿ ಕೂಡ ಅವರು ಸಕ್ರಿಯರಾಗಿ ಪಾಲ್ಗೊಳ್ಳಲಿಲ್ಲ. ಬಹುತೇಕ ಒಂದು ಅಥವಾ ಎರಡು ದಿನಗಳಷ್ಟೇ ಅವರು ಸದನಕ್ಕೆ ಹಾಜರಾಗಿದ್ದರು ಅಂತ ಕಾಣುತ್ತೆ. ಹಾಗಾಗಿ ಎಲ್ಲೋ ಒಂದು ಕಡೆ ಸಚಿವ ಸ್ಥಾನ ತಪ್ಪಿದ ಹಿನ್ನೆಲೆಯಲ್ಲಿ ಬಿ ಕೆ ಹರಿಪ್ರಸಾದ್ ಒಂದಷ್ಟು ಅಸಮಾಧಾನಗೊಂಡಿದ್ದಂತೂ ನಿಜ. ಈ ಸಚಿವ ಸ್ಥಾನ ಮಿಸ್ ಆಗೋದಕ್ಕೆ ಸಿದ್ದರಾಮಯ್ಯನವರೇ ಕಾರಣ ಅನ್ನೋದು ಕೂಡ ಅವರ ಮನಸ್ಸಿನಲ್ಲಿರುವಂತಹ ವಿಚಾರ. ಹಾಗಾಗಿಯೇ ಇದೀಗ ಅವರು ಒಂದು ಕಾರ್ಯಕ್ರಮ ಒಂದರಲ್ಲಿ ಸಿಎಂ ಮಾಡುವುದೂ ಗೊತ್ತು, ಸಿಎಂ ಸ್ಥಾನದಿಂದ ಇಳಿಸೋದು ಕೂಡ ಗೊತ್ತಿದೆ ಅನ್ನುವಂಥ ಒಂದು ಮಾತನ್ನು ಹೇಳಿರುವಂಥದ್ದು. ಇದೇ ಮಾತು ಇದೀಗ ಸಾಕಷ್ಟು ಚರ್ಚೆಗೆ ಕಾರಣ ಆಗಿರುವಂಥದ್ದು. ಈಗ ಸಿದ್ದರಾಮಯ್ಯನವರ ಪರ, ಸಿದ್ದರಾಮಯ್ಯನವರ ವಿರೋಧಿ ಬಣದ ಎಲ್ಲ ನಾಯಕರು ಕೂಡ ಈ ಒಂದು ಹೇಳಿಕೆಗಳಿಗೆ ರಿಯಾಕ್ಟ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಅಂತ ಹೇಳ್ಬೋದು. ಈಗ ನೋಡ್ಬೋದು, ಆರ್ ಬಿ ತಿಮ್ಮಾಪುರ್ ಅವರು ಹೇಳಿರುವಂಥ ಮಾತು ಖಂಡಿತ ಎಲ್ಲೋ ಒಂದು ಕಡೆ ನಿಜ. ಒಬ್ಬರು ಎಮ್ ಎಲ್ ಸಿ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸೋದಕ್ಕಾಗಲಿ ಅಥವಾ ಮುಖ್ಯಮಂತ್ರಿಯನ್ನಾಗಿ ಮಾಡೋದಕ್ಕಾಗಲಿ ಆಗೋದಿಲ್ಲ. ಯಾರೇ ಮುಖ್ಯಮಂತ್ರಿ ಆಗಬೇಕು ಅಂತಂದರೂ ಕೂಡ ಕಾಂಗ್ರೆಸ್ನಲ್ಲಿ ಹೈಕಮಾಂಡ್ ನಿರ್ಧಾರ ಮಾಡಬೇಕು ಅನ್ನುವಂತಹ ಮಾತನ್ನು ಹೇಳಿರುವಂಥದ್ದು ಪರೋಕ್ಷವಾಗಿ ಬಿ ಕೆ ಹರಿಪ್ರಸಾದ್ಗೆ ಒಂದು ಟಾಂಗ್ ಕೊಟ್ಟಿರುವಂಥದ್ದನ್ನು ನಾವು ನೋಡ್ಬೋದು. ಇನ್ನು ಉಗ್ರಪ್ಪ ಅವರು ಕೂಡ, ಮಾಜಿ ಸಂಸದರಾದಂಥ ಉಗ್ರಪ್ಪ ಅವರು ಕೂಡ ಇದೇ ರೀತಿಯಾದಂಥ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಉಗ್ರಪ್ಪ ಅವರು ಕೂಡ ಸಿದ್ದರಾಮಯ್ಯ ಪರ ಇರುವಂತಹ ನಾಯಕರು ಅಂತ ಗುರುತಿಸ್ಕೊಂಡಂಥವರು. ಅವರು ಕೂಡ ಒಂದು ಮಾತನ್ನು ಹೇಳಿದ್ದಾರೆ. ಅವರು ಯಾವ ಕಾಂಟೆಕ್ಸ್ಟ್ನಲ್ಲಿ ಈ ಒಂದು ಮಾತನ್ನು ಹೇಳಿದ್ದಾರೋ ಗೊತ್ತಿಲ್ಲ, ಯಾವ ಅರ್ಥದಲ್ಲಿ ಅವರು ಈ ರೀತಿ ಮಾತಾಡಿದಾರೋ ಗೊತ್ತಿಲ್ಲ. ಆದರೆ ಯಾರು ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥದ್ದನ್ನು ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅನ್ನುವಂಥ ರೀತಿಯಲ್ಲಿ ಅವರು ಕೂಡ ಬಿ ಕೆ ಹರಿಪ್ರಸಾದ್ ಮಾತಿಗೆ ಒಂದು ಟಾಂಗ್ ಕೊಟ್ಟಿರುವಂಥದ್ದು. ಒಟ್ಟಾರೆ ಹೇಳೋದಾದರೆ ಖಂಡಿತವಾಗ್ಲೂ ತಾವು ಹೇಳಿದ್ದು ನಿಜ. ಇದೀಗ ಕಾಂಗ್ರೆಸ್ನಲ್ಲಿ ಪರ ವಿರೋಧ ಒಂದು ರೀತಿ ಬಣ ರಾಜಕಾರಣ ಇನ್ನೂ ಇದೆ ಅನ್ನುವಂಥದ್ದು ಈ ಒಂದು ಹರಿಪ್ರಸಾದ್ ಅವರ ಅಸಮಾಧಾನದಿಂದ ಮತ್ತೆ ಎದ್ದು ಕಾಣ್ತಾ ಇದೆ ಅಂತ ಹೇಳ್ಬೋದು. ಅರುಣ್, ಥ್ಯಾಂಕ್ ಯು ಸುರೇಶ್ ಅಲ್ಲ ಡೀಟೇಲ್ಸ್ಗೆ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.